ಅನ್ನೋದನ್ನ ನೋಡಿದ್ದೀವಿ. ದಿ ಸೆಕೆಂಡ್ ಪ್ರಾಬ್ಲಮ್, ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಪ್ರೆಸೆಂಟೇಷನ್ ಇನ್ ದಿಸ್ ಸೆಕೆಂಡ್ ಸೆಷನ್ ವಿಲ್ ಬಿ ದಿ ಎಥಿಕಲ್ ಕನ್ಸಿಡರೇಷನ್ಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಎಜುಕೇಷನಲ್ ರಿಸರ್ಚ್. ಸೊ ವೆನ್ ಯು ಆರ್ ಕಂಡಕ್ಟಿಂಗ್ ರಿಸರ್ಚ್, ಎ ರಿಸರ್ಚರ್ ಹ್ಯಾಸ್ ಟು ಕೀಪ್ ಇಟ್ ಇನ್ ಮೈಂಡ್ ಸರ್ಟನ್ ಕನ್ಸಿಡರೇಷನ್ಸ್, ಎಸ್ಪೆಷಲಿ ದಿ ಎಥಿಕಲ್ ಕನ್ಸಿಡರೇಷನ್ಸ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ಆಲ್ಸೋ ಎ ಫ್ಯೂ ಲಿಮಿಟೇಷನ್ಸ್. ಅಂಡ್ ವಾಟ್ ಆರ್ ದೋಸ್ ಲಿಮಿಟೇಷನ್ಸ್ ಅಂಡ್ ವಾಟ್ ಇಸ್ ದಟ್ ಎಥಿಕಲ್ ಕನ್ಸಿಡರೇಷನ್ಸ್, ವಿ ವಿಲ್ ಸಿ ಹಿಯರ್. ಸೊ ದ ಎಥಿಕಲ್ ಕನ್ಸಿಡರೇಷನ್ಸ್ ಇನ್ ಎಜುಕೇಷನಲ್ ರಿಸರ್ಚ್, ದೇ ಆರ್ ಎ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ದಟ್ ಗೈಡ್ ಯುವರ್ ರಿಸರ್ಚ್ ಡಿಸೈನ್ಸ್ ಅಂಡ್ ಪ್ರಾಕ್ಟೀಸಸ್. ಸೊ ವೆನ್ ಎವರ್ ಯು ಆರ್ ಕಂಡಕ್ಟಿಂಗ್ ಎ ರಿಸರ್ಚ್, ದೇರ್ ಆರ್ ಎ ಫ್ಯೂ ಸೆಟ್ ಆಫ್ ಗೈಡ್ಲೈನ್ಸ್, ಲೈಕ್ ವಾಟ್ ಇಸ್ ಡೋಂಟ್ಸ್ ಅಂಡ್ ಡೂಸ್ ಅಂಡ್ ಡೋಂಟ್ಸ್, ಲೈಕ್ ವಾಟ್ ಇಸ್ ಟು ಬಿ ಡನ್ ಅಂಡ್ ವಾಟ್ ಕೆನಾಟ್ ಬಿ ಡನ್. ದೇರ್ ಆರ್ ಎ ಫ್ಯೂ ಇನ್ಸ್ಟಿಟ್ಯೂಷನಲ್ ರಿವ್ಯೂ ಬೋರ್ಡ್ಸ್ ಆರ್ ದೇರ್, ಎಸ್ಪೆಷಲಿ ಲೈಕ್ ಫಾರ್ ಮೆಡಿಕಲ್, ಫಾರ್ ಫ್ಯೂ ಸೈನ್ಸಸ್, ಅಂಡ್ ಈವನ್ ಫಾರ್ ಸೋಷಿಯಲ್ ಸೈನ್ಸಸ್ ಅಂಡ್ ಅದರ್ ದೇರ್ ಆರ್ ಎ ಫ್ಯೂ ಸೆಟ್ ರೆಗ್ಯುಲೇಷನ್ಸ್ ವಿಲ್ ಬಿ ದೇರ್. ಅಂಡ್ ದೋಸ್ ಸೆಟ್ ರೆಗ್ಯುಲೇಷನ್ಸ್ ಆರ್ ಪ್ರಿನ್ಸಿಪಲ್ಸ್ ಆರ್ ದೇರ್ ವೆನ್ ಎವರ್ ಯು ಆರ್ ಡಿಸೈನಿಂಗ್ ಯುವರ್ ಸ್ಟಡೀಸ್, ಎಸ್ಪೆಷಲಿ ಈವನ್ ಇನ್ ಸೈಕಾಲಜಿ ಅಂಡ್ ಎಜುಕೇಷನ್ ಆಲ್ಸೋ. ಮೆನಿ ಎ ಟೈಮ್ಸ್ ವೆನ್ ಎವರ್ ಯು ಆರ್ ಕಂಡಕ್ಟಿಂಗ್ ಎಕ್ಸ್ಪರಿಮೆಂಟಲ್ ರಿಸರ್ಚರ್ಸ್, ಈವನ್ ಸರ್ವೇಸ್ ಆಲ್ಸೋ, ದೇರ್ ಆರ್ ಎ ಫ್ಯೂ ಎಥಿಕಲ್ ಕನ್ಸಿಡರೇಷನ್ಸ್ ದಟ್ ನೀಡ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಸೊ ಆಲ್ಸೋ ದೇ ಆರ್ ಟ್ರೂ ವಿತ್ ರಿಗಾರ್ಡ್ ಟು ದಿ ಫ್ಯೂ ಸೈನ್ಸಸ್ ಆಲ್ಸೋ. ದೀಸ್ ಪ್ರಿನ್ಸಿಪಲ್ಸ್ ಇನ್ಕ್ಲೂಡ್ ವಾಲಂಟರಿ ಪಾರ್ಟಿಸಿಪೇಷನ್, ಇನ್ಫಾರ್ಮ್ ಕನ್ಸಲ್ಟ್, ಅನಾನಿಮಿಟಿ, ಕಾನ್ಫಿಡೆನ್ಶಿಯಾಲಿಟಿ, ಪೊಟೆನ್ಷಿಯಲ್ ಫಾರ್ ಹಾರ್ಮ್ ಅಂಡ್ ರಿಸಲ್ಟ್ಸ್ ಕಮ್ಯುನಿಕೇಷನ್. ಸೊ ದ ಸೈಂಟಿಸ್ಟ್ ಅಂಡ್ ರಿಸರ್ಚರ್ಸ್ ಮಸ್ಟ್ ಆಲ್ವೇಸ್ ಅಡ್ಹೇರ್ ಟು ಎ ಸರ್ಟನ್ ಕೋಡ್ ಆಫ್ ಕಂಡಕ್ಟ್ ವೆನ್ ಅದರ್ಸ್. ದೀಸ್ ಕನ್ಸಿಡರೇಷನ್ಸ್ ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ರಿಸರ್ಚ್ ಪಾರ್ಟಿಸಿಪೇಟ್ಸ್, ಎನ್ಹ್ಯಾನ್ಸ್ ರಿಸರ್ಚ್ ವ್ಯಾಲಿಡಿಟಿ ಅಂಡ್ ಮೇಂಟೈನ್ ಸೈಂಟಿಫಿಕ್ ಇಂಟಿಗ್ರಿಟಿ. ಸಿ, ಬೈ ಫಾಲೋಯಿಂಗ್ ದೀಸ್ ಎಥಿಕಲ್ ಕನ್ಸಿಡರೇಷನ್ಸ್, ಇಟ್ ಈಸ್ ಆಲ್ಸೋ ಎ ಪ್ರೊಟೆಕ್ಷನ್ ಆಫ್ ದಿ ಪ್ರೈವಸಿ ಆಸ್ ವೆಲ್ ಆಸ್ ದಿ ರೈಟ್ಸ್ ಆಫ್ ದಿ ಪೀಪಲ್ ಹೂ ಪಾರ್ಟಿಸಿಪೇಟ್ಸ್ ಇನ್ ದಿ ರಿಸರ್ಚ್, ಆಸ್ ವೆಲ್ ಆಸ್ ದಟ್ ಆಲ್ಸೋ ಎನ್ಹ್ಯಾನ್ಸಸ್ ದಿ ರಿಸರ್ಚ್ ವ್ಯಾಲಿಡಿಟಿ. ರಿಸರ್ಚ್ ವ್ಯಾಲಿಡಿಟಿ ಇನ್ ದ ಸೆನ್ಸ್ ಲೈಕ್ ದಿ ಟ್ರಸ್ಟ್ವರ್ದಿನೆಸ್ ಆಸ್ ವೆಲ್ ಆಸ್ ದಿ ಟ್ರೂತ್ಫುಲ್ನೆಸ್ ಆಫ್ ದಿ ರಿಸರ್ಚ್ ಆಲ್ಸೋ. And it also helps in scientific integrity also. What are the ethical considerations in educational research? The researcher, when you are planning a research, when you are conducting a research, so some of the very, very important considerations that we need to keep it in mind is, one is the informed consent, protecting privacy, guaranteed confidentiality, avoiding harm, whether it is a mental or a physical, guaranteed anonymity, avoiding betrayal, deception, and misinformation. Apart from this, there are a few other considerations are also there, but these are the major considerations which becomes the responsibility of a researcher when you are planning a research. What do you mean by informed consent? So the informed consent is one of the founding principles of research ethics. Its intent is that human participants can enter research freely or voluntarily with full information about what it means for them to take part, and that they give consent before they enter the research. So, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಒಂದು ಯಾವುದೇ ಒಂದು ಡೇಟಾನ ಕಲೆಕ್ಷನ್ ಮಾಡೋಕ್ಕೆ ಮುಂಚೆ ಯೂಶುವಲ್ ಆಗಿ ನಾವೊಂದು ಕವರಿಂಗ್ ಲೆಟರ್ನ ರೆಡಿ ಮಾಡ್ಕೊತೀವಿ. ಆ ಕವರಿಂಗ್ ಲೆಟರಲ್ಲಿ ಯು ರೈಟ್ ಹೂ ಆರ್ ಯು, ವೇರ್ ಯು ಆರ್ ಕಂಡಕ್ಟಿಂಗ್ ರಿಸರ್ಚ್, ಅಂಡರ್ ಹೂಮ್ ಯು ಆರ್ ಕಂಡಕ್ಟಿಂಗ್ ರಿಸರ್ಚ್, ವಾಟ್ ಈಸ್ ದ ಟಾಪಿಕ್ ದಟ್ ಯು ಹ್ಯಾವ್ ಸೆಲೆಕ್ಟೆಡ್, ರೈಟ್, ವಾಟ್ ಈಸ್ ದಿ ಪರ್ಪಸ್ ಆಫ್ ರಿಸರ್ಚ್, whether they can voluntarily they can give their name, even if they are not giving name or they are giving name, or data will be kept strictly confidential, it will be used strictly for the purpose of research only. ಆ ಥರದ್ದು ಒಂದು ಅವರನ್ನು ಲೆಟರನ್ನು ನಾವು ಯೂಶ್ವಲಿ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೊಡ್ತೀವಿ. ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಬೇರೆ ಇನ್ಯಾರೋ ಸ್ಯಾಂಪಲ್ ನಾವು ಯಾರನ್ನ ತೊಗೊಂಡಿರ್ತೀವಿ ಅವರನ್ನ ಒಂದು ಲೆಟರ್ ಆಫ್ ಕನ್ಸೆಂಟನ್ನು ಕೊಟ್ಟಿರ್ತೀವಿ. ದೇ ವಿಲ್ ಗೋ ಥ್ರೂ ಇಟ್ ಆ್ಯಂಡ್ ದೇ ವಿಲ್ ಡಿಸೈಡ್ ವೆದರ್ ದೇ ವಿಲ್ ದೇ ಆರ್ ರೆಡಿ ಟು ಗಿವ್ ದಿ ಡೇಟಾ ಆರ್ ನಾಟ್, ಆರ್ ದೇ ಆರ್ ವಿಲಿಂಗ್ ಟು ಗಿವ್ ದ ಡೇಟಾ ಆರ್ ನಾಟ್, ಅಂದರೆ whether they should fill your questionnaire or not, whether they should answer to your surveys or not annadanna they have to have their free will. So informed consent andaga, without the permission of an individual you cannot collect a data, cannot observe an individual, or you cannot collect any information about that individual without their awareness, without their knowing about that, right? That is called as informed consent. And then see here, consent should be obtained before the participant enters the research, and there must be no undue influence on participants to consent. The minimum requirement for consent to be informed are that participants understands what the research is and what they are consenting to.
You know, when we are conducting research, whatever the data that we want to collect from the researcher, from the participants should know what data we are collecting, why we are collecting, whether the data that they are giving, whether that will be used or misused, or how that will be stored ಅನ್ನೋದನ್ನ ಅವ್ರದ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಇವಾಗ ಮೆನಿ ಅಟೆಮ್ಸ್ ಯು ಮಸ್ಟ್ ಬಿ ಸೀಯಿಂಗ್ ದಿ ಲೇಟೆಸ್ಟ್ ಏನೇನೋ ಪೊಲಿಟಿಕಲ್ ಆಗಿರಬಹುದು ಅಂಥವೆಲ್ಲ ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಎಲ್ಲೋ ಒಂದು ಆಡಿಯೋ ರೆಕಾರ್ಡಿಂಗ್ಸ್ ಮಾಡ್ಕೊಳ್ಳೋವಂಥದ್ದು ಅಥವಾ ವಿಡಿಯೋ ರೆಕಾರ್ಡಿಂಗ್ಸ್ನ ಮಾಡ್ಕೊಳ್ಳೋವಂಥದ್ದು, ಆಮೇಲೆ ಆ ಆಡಿಯೋ ರೆಕಾರ್ಡಿಂಗ್ಸ್ನ ವಿಡಿಯೋ ರೆಕಾರ್ಡಿಂಗ್ಸ್ ದೇ ಆರ್ ದಿ ಡೇಟಾ. ಅದು ಡೇಟಾನ ಅದನ್ನು ಆಮೇಲೆ ಎಲ್ಲೋ ಮಿಸ್ಯೂಸ್ ಮಾಡೋವಂಥದ್ದು, ಯೂಸ್ ಮಾಡೋವಂಥದ್ದು. ವೆನ್ ಯು ಆರ್ ಕಂಡಕ್ಟಿಂಗ್ ರಿಸರ್ಚ್, ಸಂಶೋಧನೆ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಗೊತ್ತಿಲ್ಲದಿರೋ ಹಾಗೆ ನಾವು ಯಾವುದೇ ಒಂದು ಡಿವೈಸನ್ನ, ಆಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ವಿಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು, ಅವ್ರ ಬಿಹೇವಿಯರ್ಸ್ ಬಗ್ಗೆ ಅಥವಾ ಅವ್ರ ಆ್ಯಕ್ಷನ್ಸ್ ಬಗ್ಗೆ ಅಥವಾ ಅವ್ರು ಮಾತಾಡೋ ಬಗ್ಗೆ ಅಥವಾ ಅವ್ರ ಡೇಟಾ ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ನಾವು ಮಾಡೋ ಹಾಗಿಲ್ಲ. ದಟ್ ಈಸ್ ಎ ಎಥಿಕಲ್ ಕನ್ಸಿಡ್ರೇಷನ್. ಯು ಕ್ಯಾನ್ ನಾಟ್, ನೀವು ಆಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ, ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ, ಆರ್ ವೆನ್ ಯು ಆರ್ ನೋಟಿಂಗ್ ಡೌನ್ ವಾಟ್ ದೇ ಆರ್ ಟಾಕಿಂಗ್ ಅಬೌಟ್, ಆರ್ ವೆನ್ ದೇ ಆರ್ ಫೀಲಿಂಗ್ ಎ ಕ್ವಶ್ಚನೇರ್ ಆಲ್ಸೋ, ದೇ ಶುಡ್ ಬಿ ಇನ್ಫಾರ್ಮ್ಡ್. ವೆನ್ ಯು ಆರ್ ರೆಕಾರ್ಡಿಂಗ್, ಯಾವುದೋ ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀರಾ, ಇಂಟರ್ವ್ಯೂ ಕಂಡಕ್ಟ್ ಮಾಡಬೇಕಾದ್ರೆ ಆ ಕೆನ ಐ ಡೂ ದಿಸ್ ಆಡಿಯೋ ರೆಕಾರ್ಡಿಂಗ್, ಕೆನ ಐ ಡೂ ದಿಸ್ ಆಡಿಯೋ ವಿಜುವಲ್ ರೆಕಾರ್ಡಿಂಗ್ ಅಂತ ಅವ್ರ ಪರ್ಮಿಷನ್ ಒಪ್ರೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಆರ್ ವಾಟ್ ಎವರ್ ಯು ಆರ್ ಸ್ಪೀಕಿಂಗ್, ಕೆನ್ ಐ ಮೇಕ್ ಎ ನೋಟ್ ಆಫ್ ಇಟ್, ಅಥವಾ ಐ ಆಮ್ ಕಂಡಕ್ಟಿಂಗ್ ಎ ಸರ್ವೆ, ಕೈಂಡ್ಲಿ ಫಿಲ್ ಇನ್ ದಿಸ್ ಸರ್ವೆ, ದಿಸ್ ವೈ ಐ ಆಮ್ ಕಂಡಕ್ಟಿಂಗ್ ದಿಸ್ ಸರ್ವೆ, ವಾಟ್ ಈಸ್ ದಿ ಪರ್ಪಸ್ ಆಫ್ ದಿಸ್ ಪರ್ಸನ್ ದಿಸ್ ಸರ್ವೆ ಅನ್ನೋದನ್ನ ಅವ್ರಿಗೆ ಗೊತ್ತಿರಬೇಕು. ಅವ್ರು ವಿಲ್ಲಿಂಗ್ಲಿ ಅದರಲ್ಲಿ ಆ ಸರ್ವೆನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಥವಾ ಡೇಟಾ ಕೊಡೋದಕ್ಕೆ ವಿಥೌಟ್ ಎನಿ ಪ್ರೆಷರ್, ಇಫ್ ದೇ ಆರ್ ಪಾರ್ಟಿಸಿಪೇಟಿಂಗ್ ಓನ್ಲಿ ದೆನ್ ದ ಡೇಟಾ ಶುಡ್ ಬಿ ಟೇಕನ್. ಬಿಕಾಸ್ ಅಕಾಡೆಮಿಕ್ ರಿಸರ್ಚ್ನ ನಾವು ಮಾಡಬೇಕಾದ್ರೆ ಅಕಾಡೆಮಿಕ್ ರಿಸರ್ಚ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಇಂಟಿಗ್ರಿಟಿ. ಅದು ಒಂದು ಇಂಟಿಗ್ರಿಟಿ. ನಾವು ಯಾವುದೇ ಒಂದು ರಿಸಲ್ಟನ್ನು ಕೊಡಬೇಕಾದ್ರೆ ದಟ್ ರಿಸಲ್ಟ್ಸ್ ಹ್ಯಾಸ್ ಟು ಬಿ ವ್ಯಾಲಿಡ್. ನೀವು ಯಾವುದೇ ಒಂದು ಡೇಟಾನ ಅವ್ರ ಆ ವ್ಯಕ್ತಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಇನ್ನೊಬ್ರು ಥರ್ಡ್ ಪರ್ಸನ್ನ ಕೇಳ್ಕೊಂಡು ನಾವು ಡೇಟಾನ ತೊಗೊಳೋಂಗಿಲ್ಲ. ಯು ಕೆನಾಟ್ ಆಸ್ಕ್ ಎ ಥರ್ಡ್ ಪರ್ಸನ್ ಅಬೌಟ್ ಅನದರ್ ಇಂಡಿವಿಜುವಲ್ ಆ್ಯಂಡ್ ಯು ಕ್ಯಾನ್ ಮೇಕ್ ಎ ರೆಕಾರ್ಡಿಂಗ್ಸ್ ಅಬೌಟ್ ದೆಮ್, ರೈಟ್? ಯು ಕೆನಾಟ್ ಆಡಿಯೋ ರೆಕಾರ್ಡ್, ವಿಡಿಯೋ ರೆಕಾರ್ಡ್ ಲೈಕ್ ಇಟ್ ಹ್ಯಾಪನ್ಸ್ ಮೇ ಬಿ ಇನ್ ಎ ಪೊಲಿಟಿಕಲ್ ಅರೇನಾ ಆರ್ ಎನಿಥಿಂಗ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಡೇಟಾ. ನೋ, ದಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೋಹಿಬಿಟೆಡ್. ಇನ್ಫಾರ್ಮ್ ಕನ್ಸೆಂಟ್ ಮೀನ್ಸ್ ಎನಿ ಡೇಟಾ, ಅದರ್ ಆಡಿಯೋ ಆರ್ ವಿಜುವಲ್ ಆರ್ ಇನ್ ರೈಟಿಂಗ್ ಆರ್ ಇನ್ ಸರ್ವೆ ದಟ್ ಯು ಆರ್ ಡೂಯಿಂಗ್, ವೆದರ್ ದ ಇಂಡಿವಿಜುವಲ್ ಇಸ್ ಫಿಲಿಂಗ್, ಎವ್ರಿಥಿಂಗ್ ಶುಡ್ ಬಿ ನೋನ್ ಟು ದಿ ಪಾರ್ಟಿಸಿಪೆಂಟ್. ಸೊ ದಟ್ ಈಸ್ ಕಾಲ್ಡ್ ಅಸ್ ಇನ್ಫಾರ್ಮ್ಡ್ ಕನ್ಸೆಂಟ್. ಅವ್ರು ಅದಕ್ಕೆ ಕನ್ಸೆಂಟ್ ಕೊಟ್ಟಿರಬೇಕು. ಇನ್ ಕೇಸ್ ಇಫ್ ದ ಪರ್ಸನ್ ಈಸ್ ನಾಟ್ ವಿಲಿಂಗ್ ಟು ಗಿವ್ ದಿ ಡೇಟಾ, ಇವನ್ನ ಅದು ಹೈಡ್ ಮಾಡಿಬಿಟ್ಟು ನೀವು ಅವ್ರಿಗೆ ಅಬ್ಸರ್ವ್ ಮಾಡಿ ಬರ್ಕೊಳ್ಳೋವಂಥದ್ದು, ಆಡಿಯೋ ಮಾಡುವಂಥದ್ದು, ವಿಡಿಯೋ ಮಾಡುವಂಥದ್ದು ಕೆನಾಟ್ ಬಿ ಡನ್, ರೈಟ್? ಸೊ ದಟ್ ಈಸ್ ಕನ್ಸಿಡರ್ಡ್ ಅಸ್ ಅನ್ಎಥಿಕಲ್. ಇಟ್ ಈಸ್ ಕನ್ಸಿಡರ್ಡ್ ಅಸ್ ಅನ್ಎಥಿಕಲ್ ಇನ್ ಅನ್ ಅಕಾಡೆಮಿಕ್ ರಿಸರ್ಚ್. ಇನ್ ಅನ್ ಅಕಾಡೆಮಿಕ್ ರಿಸರ್ಚ್ ದ ಫಸ್ಟ್ ಇಂಪಾರ್ಟೆಂಟ್ ಕನ್ಸಿಡರೇಷನ್, ಅದು ನೀವು ಪ್ಯೂರ್ ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸೋ, ಹ್ಯುಮ್ಯಾನಿಟೀಸೋ, ಬಿಹೇವಿಯರಲ್ ಸೈನ್ಸ್, ಯಾವುದೇ ರಿಸರ್ಚ್ ಆಗಿರಲಿ, ಎಜುಕೇಷನಲ್ ಅಕಾಡೆಮಿಕ್ ಪರ್ಪಸ್ಗೆ ಮಾಡುವಂಥ ಒಂದು ಸಂಶೋಧನೆಯಲ್ಲಿ ಇಟ್ ಹ್ಯಾಸ್ ಟು ಬಿ ಇನ್ಫಾರ್ಮ್ ಟು ದಿ ಪಾರ್ಟಿಸಿಪೆಂಟ್ ದಟ್ ಈಸ್ ದಟ್ ದ ಡೇಟಾ ಈಸ್ ಕಲೆಕ್ಟೆಡ್ ಫ್ರಮ್ ದೆಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪರ್ಪಸ್ ಅಂತ ಹೇಳ್ಬಿಟ್ಟು ಅವ್ರ ಕನ್ಸೆಂಟನ್ನು ತಗೊಂಡು ನಾವೊಂದು ಡೇಟಾನ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಎ ಫಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ರಿಸರ್ಚರ್, ದಟ್ ಈಸ್ ಇನ್ಫಾರ್ಮಿಂಗ್ ದ ಇಂಡಿವಿಜುವಲ್ ಅಬೌಟ್, ಲೈಕ್ ಇಫ್ ಯು ಆರ್ ರೆಕಾರ್ಡಿಂಗ್ ದರ್ ಬಿಹೇವಿಯರ್, ಇಫ್ ಯು ಆರ್ ರೆಕಾರ್ಡಿಂಗ್ ದರ್ ಆಕ್ಷನ್ಸ್, ಇಫ್ ಯು ಆರ್ ವಿಡಿಯೋಗ್ರಾಫಿಂಗ್, ಇಫ್ ಯು ಆರ್ ಫಿಲ್ಮಿಂಗ್, ಇಫ್ ಯು ಆರ್ ಫೋಟೋಗ್ರಾಫಿಂಗ್, ಆರ್ ಇಫ್ ಯು ಆರ್ ನೋಟ್ ಟೇಕಿಂಗ್, ರೈಟ್? ಆರ್ ಇಫ್ ಯು ಆರ್ ಗೆಟಿಂಗ್ ಎ ಕ್ವಶ್ಚನೇರ್ ಫೀಲ್ಡ್ ಥ್ರೂ ಎ ಸರ್ವೆ, ಆರ್ ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ದಟ್ ಆಲ್ ಶುಡ್ ಬಿ ನೋನ್ ಟು ದಿ ಇಂಡಿವಿಜುವಲ್. There are two distinct stages to standard consent process for competent adults. Stage 1, giving information. The person reflects on the information given. They are under no pressure to respond to the researcher immediately. Second one, obtaining consent. The researcher reiterates the terms of the research, often as separate bullet points or clauses. The person agrees to each term. Yoga, now, unless it's an academic research, ನಾವು ತುಂಬ ಇದು ರಿಟರ್ನ್ ಕನ್ಸೆಂಟು, ಓರಲ್ ಕನ್ಸೆಂಟ್ ಅಂತ ಎಲ್ಲ ಇದೆ. ಬಟ್ ನಾನು ನಿಮಗೆ ಹೇಳೋ ರೀತಿಯಲ್ಲಿ, ನಾವು ಅಕಾಡೆಮಿಕ್ ರಿಸರ್ಚು ಏನಾದರೂ ಒಂದು ಆನ್ಲೈನ್ ಸರ್ವೆನ ಏನೋ ಮಾಡ್ತಾ ಇರ್ತೀವಿ ಅಥವಾ ಆಫ್ಲೈನ್ ಕ್ವಶ್ಚನ್ನರ್ಸ್ನ ಕೊಡ್ತಾ ಇರ್ತೀವಿ, ಮೋಸ್ಟ್ ಆಫ್ ದ ಟೈಮ್ ಈವನ್ ಇಫ್ ಇಟ್ ಈಸ್ ಎ ಓರಲ್ ಕನ್ಸೆಂಟ್ ಆರ್ ಎ ರಿಟರ್ನ್ ಕ್ವಶನ್, ಸೊ ದಟ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಎ ಲೆಟರ್ ಟು ದ ಇಂಡಿವಿಜುವಲ್ ಹೂ ಈಸ್ ಫಿಲ್ಲಿಂಗ್ ದಿ
ಡೇಟಾ, ಆ ಡೇಟಾ ಫಿಲ್ ಮಾಡುವಂಥ ವ್ಯಕ್ತಿನ ನಾವು ಒಂದು ಕನ್ಸೆಂಟ್ ಲೆಟರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕೊಡ್ತೀವಿ. ಅಂದರೆ ಫಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡೋವಂಥದ್ದು ಅದು ಯಾವ ಥರದ್ದು ಡೇಟಾ ನಮಗೆ ಬೇಕಂತ. ಸೆಕೆಂಡ್ಲಿ ಏನೇನು ಅವರು ಡೇಟಾನ ಕೊಡಬೇಕಾದ್ರೆ ಏನೇನನ್ನು ಮಾಡಬೇಕು ಅಂತ ಅವ್ರಿಗೆ ಅದರಲ್ಲಿ ಗೊತ್ತಿರಬೇಕು. ನಾವು ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದು ಕೂಡ ಇವಾಗ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ಸ್ ಅಂತ ಇದೆ, ಬೇರೆ ಬೇರೆ ಒಂದು ಅಥಾರಿಟೀಸ್ ಇದ್ದಾರೆ, ಲೈಕ್ ಹಿ ಸೆಟ್ ಪ್ಲಾನ್ಸ್ ಆಗಿರ್ಬೋದು, ಅದರ್ ಆಗಿರ್ಬೋದು. ದೇರ್ ಆರ್ ಡಿಫ್ರೆಂಟ್ ಪೀಪಲ್, ದೇರ್ ಆರ್ ಡಿಫ್ರೆಂಟ್ ಅಥಾರಿಟೀಸ್, ದೇರ್ ಆರ್ ಡಿಫ್ರೆಂಟ್ ರೆಗ್ಯುಲೇಷನ್ ಇಂಪೋಸಿಂಗ್ ಏಜೆನ್ಸೀಸ್ ಆರ್ ದೇರ್, ದೇ ಸೆಟ್ ದಿ ಗೈಡ್ಲೈನ್ಸ್. ಅವರು ಅದನ್ನು ಗೈಡ್ಲೈನ್ಸ್ನ ಸೆಟ್ ಮಾಡ್ತಾರೆ, ಲೈಕ್ ವಾಟ್ ಈಸ್ ಟು ಬಿ ಡನ್ ಆ್ಯಂಡ್ ವಾಟ್ ಈಸ್ ನಾಟ್ ಟು ಬಿ ಡನ್, ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋದನ್ನು ಸೆಟ್ ಮಾಡ್ತಾರೆ. ಆ ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋದನ್ನು ನಾವು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ದೆನ್ ಮೆನಿ ಎ ಟೈಮ್ಸ್ ದೇರ್ ಆರ್ ಆಲ್ಸೋ ಪೀಪಲ್, ವಲ್ನರಬಲ್ ಪೀಪಲ್ ಅಂತ ನಾವು ಹೇಳ್ತೀವಿ. ಸಮ್ ಟೈಮ್ಸ್ ಈವನ್ ಯು ಆರ್ ಟೇಕಿಂಗ್ ಎ, ಇವಾಗ ಚಿಲ್ಡ್ರನ್, ಇವಾಗ ಮಕ್ಕಳು, ಇವಾಗ ನಾವು ಬ್ಯಾಂಕಲ್ಲೂ ಕೂಡ ಒಂದು ಅಕೌಂಟನ್ನು ಮಕ್ಕಳ ಹೆಸರಲ್ಲಿ ಮಾಡಬೇಕಂದ್ರೆ ಅವ್ರಿಗೆ ಮೇಜರ್ಸ್ ಇರಬೇಕು ಅಲ್ವಾ, ಯಾರಾದರೂ ಪೇರೆಂಟ್ಸು, ಅಡಲ್ಟ್ಸು, ಗಾರ್ಡಿಯನ್ಸು, ಸಂಬಡಿ ಹ್ಯಾಸ್ ಟು ಬಿ ದೇರ್ ಆಸ್ ಎ ಗಾರ್ಡಿಯನ್ ಇಫ್ ದ ಚೈಲ್ಡ್ ಈಸ್ ಎ ಮೈನರ್. ಚೈಲ್ಡ್ ಈಸ್ ಎ ಮೈನರ್. ಇನ್ ಕೇಸ್ ಇಫ್ ಯು ಆರ್ ಕಲೆಕ್ಟಿಂಗ್ ಎ ಡೇಟಾ ಫ್ರಮ್ ಎ ಚೈಲ್ಡ್ ಆರ್ ಮೇ ಬಿ ಫ್ರಮ್ ಎ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್, ಏನೋ ಸ್ವಲ್ಪ ಮೆಂಟಲ್ ಡಿಸಬಿಲಿಟಿ ಇರುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ತುಂಬಾ ಓಲ್ಡ್ ಏಜ್ ಆಗಿರುವಂಥದ್ದು ಅವ್ರಿಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಟೈಮ್ಸ್ ನಾವು ಹೇಳ್ತೀವಿ ಏನಂದ್ರೆ ಯಾವುದಾದ್ರೂ ಡೇ ಟು ಡೇ ಲೈಫಲ್ಲಿ ಅವ್ರ ಏಜ್ ಆಗಿದೆ ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಸರಿಯಾಗಿ ಮೆಮೊರಿ ಇರಲ್ಲ, ಅವ್ರ ಹತ್ರ ಯಾಕೆ ಕೇಳ್ಕೊಂಡ್ರಿ ನೀವು, ನಮಗೆ ಕೇಳಬೇಕಾಗಿತ್ತು, ಬೇರೆಯವ್ರನ್ನ ಕೇಳಬೇಕಾಗಿತ್ತು ಅಂತ. ದಟ್ ಮೀನ್ಸ್ ದೇರ್ ಆರ್ ಸಮ್ಟೈಮ್ಸ್ ಸರ್ಟನ್ ವಲ್ನರಬಲ್ ಪೀಪಲ್ ಆರ್ ದೇರ್ ಆರ್ ಚಿಲ್ಡ್ರನ್. ಸೊ ಯು ಹ್ಯಾವ್, ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಆರ್ ಯು ಆರ್ ಕಲೆಕ್ಟಿಂಗ್ ಡೇಟಾ ಫ್ರಮ್ ಸಮ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಆರ್ ವಲ್ನರಬಲ್ ಪೀಪಲ್ ಇನ್ಕ್ಲೂಡಿಂಗ್ ಚಿಲ್ಡ್ರನ್ ಅಂಡ್ ಆಲ್ ದಟ್, ಯು ನೀಡ್ ಟು ಕನ್ಸಲ್ಟ್ ದ ಪೀಪಲ್ ಹೂ ಆರ್ ಗಾರ್ಡಿಯನ್ಸ್, ರೈಟ್. ಅಂದ್ರೆ ನೀವು ಇವಾಗ ಐ ವಾಸ್ ಟೆಲಿಂಗ್ ಯು, ಇವಾಗ ನನ್ನ ಕೆಲವು ಸ್ಟೂಡೆಂಟ್ಸು ದೇ ಹ್ಯಾವ್ ವರ್ಕ್ ಆನ್ ಸ್ಪೆಷಲ್ ಚಿಲ್ಡ್ರನ್, ಇವಾಗ ಏನೋ ವಿಜುವಲ್ ಒಂದು ಡಿಸಬಿಲಿಟಿ ಇರೋವಂಥ ಮಕ್ಕಳು ಅಥವಾ ಫಿಸಿಕಲ್ ಡಿಸಬಿಲಿಟಿ, ಮೆಂಟಲ್ ಡಿಸಬಿಲಿಟಿ ಇರೋವರು. ಸೊ ಅಲ್ಲಿ ಅಪಾರ್ಟ್ ಫ್ರಮ್ ದಿ ಟೀಚರ್ಸ್ ಆ್ಯಂಡ್ ಈವನ್ ಪೇರೆಂಟ್ಸ್ ಕನ್ಸೆಂಟ್ ವಾಸ್ ಟೇಕನ್ ಟು ಮೀಟ್ ಸಚ್ ಚಿಲ್ಡ್ರನ್ ಆ್ಯಂಡ್ ಟಾಕ್ ಟು ಸಚ್ ಚಿಲ್ಡ್ರನ್ ಆ್ಯಂಡ್ ಟು ಅಬ್ಸರ್ವ್ ಸಚ್ ಚಿಲ್ಡ್ರನ್. ಸೊ ಯು ಹ್ಯಾವ್ ಟು ಹ್ಯಾವ್ ಎ ಪ್ರಾಪರ್ ಕನ್ಸೆಂಟ್ ಫ್ರಮ್ ಪೀಪಲ್, ರೈಟ್, ಇನ್ ಕೇಸ್ ದ ಗ್ರೂಪ್ ಈಸ್ ಎ ವಲ್ನರಬಲ್ ಗ್ರೂಪ್. ಇವಾಗ ಅದನ್ನೇ ನಾನು ಹೇಳಿದೆ, ಇಫ್ ಇಟ್ ಇನ್ಕ್ಲೂಡ್ಸ್ ಫಿಲ್ಮಿಂಗ್, ಫೋಟೋಗ್ರಾಫಿ, ಆರ್ ಮೇ ಬಿ ಏನಾದರೂ ವಿಡಿಯೋಗ್ರಾಫಿ ಅಥವಾ ಆಡಿಯೋ ರೆಕಾರ್ಡಿಂಗ್ಸು ಅಥವಾ ನೋಟ್ ಟೇಕಿಂಗು ಆ ಥರದ್ದೆಲ್ಲ ನಾವು ಮಾಡಬೇಕಾದ್ರೆ ಅವ್ರಿಗೆ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿರಬೇಕು. ದೇ ಶುಡ್ ಆಕ್ಸೆಪ್ಟ್ ಇಟ್, ದೇ ಶುಡ್ ಸೇ ಎಸ್ ಯು ಕ್ಯಾನ್ ಗೋ ಅಹೆಡ್ ವಿತ್ ದಟ್, ಯು ಕ್ಯಾನ್ ಡೂ ಇಟ್ ಅಂತ ಅವರಿಂದ ನಾವು ಪರ್ಮಿಷನನ್ನು ತೊಗೊಳ್ಬೇಕಾಗುತ್ತೆ. ನಾವು ಇವಾಗ ಕಲೋಕಿಯಲ್ ಆಗಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ವಿ ನೀಡ್ ಟು ಒಬ್ಟೈನ್ ಪರ್ಮಿಷನ್ ಫ್ರಮ್ ದೆಮ್. ಆ ಒಬ್ಟೈನ್ ಪರ್ಮಿಷನ್ಗೇನೆ ನಾವು ಇದು ಇನ್ಫಾರ್ಮ್ ಕನ್ಸಲ್ಟ್ ಅಂತ ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇರೋದು, ರೈಟ್. ಒಬ್ಟೈನಿಂಗ್ ಪರ್ಮಿಷನ್ ಈಸ್ ನಥಿಂಗ್ ಬಟ್ ಇನ್ಫಾರ್ಮ್ಡ್ ಕನ್ಸೆಂಟ್. ಸೊ ದಿ ಕನ್ಸೆಂಟ್ ಕ್ಯಾನ್ ಬಿ ಇನ್ ರಿಟರ್ನ್ ಫಾರ್ಮ್ ಆರ್ ಇಟ್ ಕ್ಯಾನ್ ಬಿ ಇನ್ ಓರಲ್ ಫಾರ್ಮ್, ದಟ್ ಈಸ್ ರಿಟರ್ನ್ ಆರ್ ಓರಲ್ ಕನ್ಸೆಂಟ್. ಸೊ ಯೂಶಲಿ ದಿಸ್ ರಿಟರ್ನ್ ಕನ್ಸೆಂಟ್ ವೆನೆವರ್ ಯು ಆರ್ ಹ್ಯಾವಿಂಗ್ ಯುವರ್ ಪಾರ್ಟಿಸಿಪೇಟ್ಸ್ ಯು ವಾಟ್ ಎವರ್ ದಿ ಟೈಪ್ ಆಫ್ ಡಿಸೈನ್ ಆಫ್ ರಿಸರ್ಚ್ ದಟ್ ಯು ಆರ್ ಹ್ಯಾವಿಂಗ್, ಇನ್ ಕೇಸ್ ಇಫ್ ಇಟ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಆರ್ ಇಟ್ ಈಸ್ ಎ ರಿಸರ್ಚ್ ವಿಚ್ ರಿಕ್ವೈರ್ಸ್ ಆಡಿಯೋಗ್ರಾಫಿಂಗ್ ಆರ್ ವಿಡಿಯೋಗ್ರಾಫಿಂಗ್ ಆರ್ ಫಿಲ್ಮಿಂಗ್ ಆರ್ ಫೋಟೋಗ್ರಾಫಿಂಗ್ ಆರ್ ಟೆಕ್ಸ್ಟಿಂಗ್. ಕೆಲವು ಸರಿ ನಮ್ಮಲ್ಲಿ ಒಂದು ಯಾವುದು ಇಂಟರ್ವ್ಯೂಸ್ನ ಕಂಡಕ್ಟ್ ಮಾಡಬೇಕಾದ್ರೆ, ಫೋಕಸ್ ಗ್ರೂಪ್ ಡಿಸ್ಕಷನ್ಸನ್ನು ಮಾಡಬೇಕಾದ್ರೆ ಅಥವಾ ಕೇಸ್ ಸ್ಟಡೀಸ್ನ ಮಾಡಬೇಕಾದ್ರೆ ಮೈ ಸ್ಟೂಡೆಂಟ್ಸ್ ಹ್ಯಾವ್ ವಿಡಿಯೋಗ್ರಾಫ್ಡ್ ಆರ್ ದೇ ಹ್ಯಾವ್ ಫಿಲ್ಮ್ಡ್ ಆ್ಯಂಡ್ ಸರ್ಟನ್ ಫೋಟೋಗ್ರಾಫ್ಸ್ ಹ್ಯಾವ್ ಬಿನ್ ಟೇಕನ್, ಕೆಲವು ಇನ್ಸ್ಟಿಟ್ಯೂಷನಲ್ ಇನ್ಫ್ರಾಸ್ಟ್ರಕ್ಚರ್ಸ್. ಫಾರ್ ಆಲ್ ದಟ್ ದಟ್ ರಿಕ್ವೈರ್ಸ್ ದಿ ಪರ್ಮಿಷನ್ ಫ್ರಮ್ ದಿ ಅಥಾರಿಟೀಸ್ ಆಗಿರ್ಬೋದು ಅಥವಾ ಕನ್ಸರ್ನ್ಡ್ ಪೀಪಲ್ ಆಗಿರ್ಬೋದು, ದಟ್ ರಿಕ್ವೈರ್ಸ್ ಪರ್ಮಿಷನ್, ದಟ್ ಈಸ್ ಆಲ್ ಕಾಲ್ಡ್ ಅಸ್ ಇನ್ಫಾರ್ಮ್ಡ್ ಕನ್ಸರ್ನ್. ಆ ಇನ್ಫಾರ್ಮ್ ಕನ್ಸರ್ನ್ ನಾವು ರಿಟರ್ನ್ ತಗೊಳ್ಬಹುದು ಅಥವಾ ಓರಲ್ ಆಗಿ ಕೂಡ ತಗೊಂಡಿರಬಹುದು. ನಾವು ಇನ್ಫಾರ್ಮ್ ರಿಟರ್ನ್ ಇನ್ಫಾರ್ಮ್ ಕನ್ಸೆಂಟ್. ಸೊ ಇನ್ ರಿಟರ್ನ್ ಇನ್ಫಾರ್ಮ್ ಕನ್ಸೆಂಟ್ ಕ್ಯಾನ್ ಬಿ ಟೇಕನ್ ಫ್ರಮ್ ಪೀಪಲ್ ಹೂ ಆರ್ ಲಿಟ್ರೇಟ್ ಆ್ಯಂಡ್ ಇವನ್ ಅಫ್ಕೋರ್ಸ್ ಓರಲ್ ಇನ್ಫಾರ್ಮ್ ಕನ್ಸೆಂಟ್ ಕ್ಯಾನ್ ಆಲ್ಸೋ ಬಿ ಟೇಕನ್ ಫ್ರಮ್ ದೆಮ್ ಆ್ಯಂಡ್ ಇವನ್ ರಿಟರ್ನ್. ಸೊ ದೇ ಕ್ಯಾನ್ ಬಿ ಲೀಗಲ್ ರಿಟರ್ನ್ ಇನ್ಫಾರ್ಮ್ಡ್ ಕನ್ಸರ್ನ್ಸ್ ಆಗಿರಬಹುದು ಅಥವಾ ನಾನ್ ಲೀಗಲ್ ಇನ್ಫಾರ್ಮ್ ಕನ್ಸರ್ನ್ಸ್. ಇವಾಗ ನಾವು ಸಿಂಪಲ್ ಆಗಿ ಅಕಾಡೆಮಿಕ್ ರಿಸರ್ಚ್ ಅಂತವೆಲ್ಲ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ನಾಟ್ ಎ ಲೀಗಲ್ ಡಾಕ್ಯುಮೆಂಟ್ ಆರ್ ಎ ಲೀಗಲ್ ಇನ್ಫಾರ್ಮ್ಡ್ ರಿಟರ್ನ್ ಕನ್ಸೆಂಟು. ಏನಂತಾರೆ, ವಿ ಜಸ್ಟ್
in a letter, we request them that they should give the data in order to help us in completing our research, and data will be used, kept very confidential, and their expertise and participation will be highly appreciated, ಅನ್ನೋದನ್ನ ಒಂದು ನಾವು ರಿಟರ್ನ್ ಫಾರ್ಮ್ ಅಲ್ಲಿ ಕೊಡ್ತೀವಿ. ಈ ಲೀಗಲ್ ಡಾಕ್ಯುಮೆಂಟ್ಸ್ ಅಂತವೆಲ್ಲ ಎಲ್ಲಿ ರಿಟರ್ನ್ ಅಂತವೆಲ್ಲ ಇರುತ್ತೆ ಅಂತ ಹೇಳಿದಾಗ, ಮೆನಿ ಮೆನಿ ಎ ಟೈಮ್ಸ್ ವೆನ್ ಫಂಡಿಂಗ್ ಏಜೆನ್ಸೀಸ್ ಆರ್ ಇನ್ವಾಲ್ವ್, ವೆನ್ ಎಂ ಓ ಯುಸ್ ಆರ್ ಫಾರ್ಮ್ಡ್ ರೈಟ್ ಬಿಟ್ವೀನ್ ಕಂಟ್ರೀಸ್ ಆರ್ ಬಿಟ್ವೀನ್ ಇನ್ಸ್ಟಿಟ್ಯೂಷನ್ಸ್ ಆರ್ ಬಿಟ್ವೀನ್ ಯೂನಿವರ್ಸಿಟೀಸ್ ಅಥವಾ ಬಿಟ್ವೀನ್ ಸೆಮಿ ಗೌರ್ಮೆಂಟ್ ಆರ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕಡೆ ಎಲ್ಲ ನಾವು ಮಾಡಬೇಕಾದ್ರೆ ಕೆಲವು ಸರಿ ದೇ ಟೇಕ್ ದಿ ಫಾರ್ಮ್ ಆಫ್ ಈವನ್ ಲೀಗಲ್ ಡಾಕ್ಯುಮೆಂಟ್ಸ್ ಆಲ್ಸೋ. ನಾವು ಅಕಾಡೆಮಿಕ್ ಪರ್ಪಸ್ ಮಾಡಿದಾಗ ಮೆನಿ ಎ ಟೈಮ್ಸ್ ದೇ ಆರ್ ನಾಟ್ ಇನ್ ದ ಫಾರ್ಮ್ ಆಫ್ ರಿಟರ್ನ್ ಕನ್ಸೆಂಟ್ ಇನ್ ದ ಫಾರ್ಮ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್, ಬಟ್ ಯು ಆರ್ ಇನ್ಫಾರ್ಮಿಂಗ್ ದಿ ಪಾರ್ಟಿಸಿಪೆಂಟ್ಸ್ ಲೈಕ್ ವಾಟ್ ಇಟ್ ಈಸ್ ಲೈಕ್ ವೈ ಯು ಆರ್ ಡೂಯಿಂಗ್ ದಿ ರಿಸರ್ಚ್, ಅಂಡ್ ಯು ಆರ್ ಅಸ್ ಗುಡ್ ಅಸ್ ಬೈ ಗಿವಿಂಗ್ ಎ ಲೆಟರ್ ಟು ದೆಮ್ ಯು ಆರ್ ಒಬ್ಟೈನಿಂಗ್ ದೇರ್ ಪರ್ಮಿಷನ್ ದಟ್ ಈಸ್ ಎ ಇನ್ಫಾರ್ಮ್ಡ್ ಕನ್ಸೆಂಟ್ ದಟ್ ಈಸ್ ಇನ್ ದಿ ರಿಟರ್ನ್ ಫಾರ್ಮ್. ಸೊ ದ ಲಿಟ್ರೇಟ್ ಪಾರ್ಟಿಸಿಪೆಂಟ್ಸ್ ಅಂಡ್ ಅಫ್ ಕೋರ್ಸ್ ದೇ ಕ್ಯಾನ್ ಗಿವ್ ದಿ ಕನ್ಸೆಂಟ್, ಮೇ ಬಿ ಎಸ್ ದೇ ಆರ್ ವಿಲಿಂಗ್ ಟು ಗಿವ್ ದಿ ಡೇಟಾ. ನಾವು ಹೇಳ್ಬೋದು ಎಸ್ ಐ ಆಮ್ ರೆಡಿ ಟು ಗಿವ್ ದಿ ಇಂಟರ್ವ್ಯೂಸ್, ಯು ಕ್ಯಾನ್ ಮೇಕ್ ಎ ನೋಟ್ ಟೇಕಿಂಗ್ ಮಾಡಿ, ಆದರೆ ನೀವು ವಿಡಿಯೋಗ್ರಾಫಿ ಮಾಡ್ಕೊಳ್ಬೇಡಿ ಅಂತ ಹೇಳ್ಬೋದು. ಅಥವಾ ನೀವು ಬರೆಯಬೇಕಾದ್ರೆ ಆಡಿಯೋ ಟೇಪಿಂಗ್ ಮಾಡ್ಕೊಳ್ಳಿ, ವಿಡಿಯೋ ಟೇಪಿಂಗನ್ನು ಬೇಡ ಅಂತ ಹೇಳ್ಬೋದು. ಅಥವಾ ಇಮೇಜಸ್ ಫೋಟೋಗ್ರಾಫ್ಸನ್ನ ಮಾಡಬೇಡಿ ಅಂತ ಹೇಳ್ಬೋದು. ದೇ ಮೇ ಆಕ್ಸೆಪ್ಟ್ ಪಾರ್ಷಿಯಲಿ, ದೇ ಮೇ ನಾಟ್ ಅಗ್ರಿ ಫಾರ್ ಸರ್ಟನ್ ಥಿಂಗ್ಸ್, ದೇ ಮೇ ಅಗ್ರಿ ಕಂಪ್ಲೀಟ್ಲಿ, ಸೊ ವಾಟ್ ಎವರ್ ಇಟ್ ಈಸ್. ಸೊ ಇಟ್ ಹ್ಯಾಸ್ ಟು ಬಿ ದ ಪ್ರಾವಿಷನ್ ಆಫ್ ಇನ್ಫಾರ್ಮೇಷನ್, ಕಂಪ್ಲೀಟ್ ಇನ್ಫಾರ್ಮೇಷನ್ ಟು ಬಿ ಗಿವನ್ ಟು ದೆಮ್. ಸೊ ಇನ್ ದ ಫಾರ್ಮ್ ಆಫ್ ಎ ಲಿಟ್ರೇಟ್ ಪಾರ್ಟಿಸಿಪೆಂಟ್ಸ್ ದ ರಿಟರ್ನ್ ಕನ್ಸೆಂಟ್ಸ್ ಕ್ಯಾನ್ ಗೋ, ಸೊ ದಟ್ ದೇ ರೀಡ್ ಇಟ್, ದೇ ಸೀ ವಾಟ್ ದಟ್ ಡಿಸೈನ್ ಈಸ್, ವಾಟ್ ದಟ್ ರಿಸರ್ಚ್ ಈಸ್. ಅಂಡ್ ಹಾಗೆ ಹೇಳ್ಬೇಕಂತ ಹೇಳಿದ್ರೆ, ಲೈಕ್ ಐ ಸೈಡ್, ಒನ್ ಆಫ್ ಮೈ ಸ್ಟೂಡೆಂಟ್ ವಾಕ್ಡ್ ಆನ್ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್, ಅಂಡ್ ದಿ ಮ್ಯಾನೇಜ್ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್, ಅಂಡ್ ದೇ ವಾಂಟೆಡ್ ಟು ನೋ ಲೈಕ್ ವೈ ರಿಸರ್ಚ್ ಈಸ್ ಡನ್, ಹೌ ಇಟ್ ಈಸ್ ಡನ್, ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂಡ್ ಆಲ್ ದಟ್. ದೆನ್ ಇನ್ ರಿಟರ್ನ್, ವೆನ್ ಇಟ್ ವಾಸ್ ಕಂಡಕ್ಟೆಡ್ ಫಾರ್ ಕ್ವೈಟ್ ಎ ಲಾಂಗ್ ಟೈಮ್, ದೇ ಸೆಡ್ ಯು ವೈ ಡೋಂಟ್ ಯು ಟ್ರೈನ್ ಅವರ್ ಟೀಚರ್ಸ್ ಇನ್ ಸರ್ಟನ್ ಥಿಂಗ್ಸ್, ಗಿವ್ ಸರ್ಟನ್ ಸೆಷನ್ಸ್ ಟು ಆರ್ ಟೀಚರ್ಸ್, ಅಂಡ್ ವಿ ಆರ್ ಗಿವಿಂಗ್ ಸೋ ಮಚ್ ಆಫ್ ಟೈಮ್ ಅಂಡ್ ಅಲೋಯಿಂಗ್ ಸ್ಪೇಸ್ ಫಾರ್ ಯು ಪೀಪಲ್, ಅಂಡ್ ಯು ಟ್ರೈನ್ ಅವರ್ ಟೀಚರ್ಸ್ ಇನ್ ಸರ್ಟನ್ ಆಸ್ಪೆಕ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ದೇ ಆರ್ ಸಮ್ ಟೈಮ್ಸ್ ದಟ್ ಮ್ಯೂಚುವಲಿ ಇಟ್ ಹ್ಯಾಸ್ ಟು ಬಿ ಅಗ್ರೀಡ್ ಅಪಾನ್, ರೈಟ್. ಅದನ್ನ ಎಲ್ಲ ನಾವೊಂದು ರಿಟರ್ನ್ ಕನ್ಸೆಂಟು, ಇಟ್ ವಾಸ್ ಅ ರಿಟರ್ನ್ ಕನ್ಸೆಂಟ್ ಬಟ್ ನಾಟ್ ಎ ಲೀಗಲ್ ಡಾಕ್ಯುಮೆಂಟ್. ಅಪಾರ್ಟ್ ಫ್ರಮ್ ದಟ್ ದಿ ಓರಲ್ ಕನ್ಸೆಂಟ್, ದ ಓರಲ್ ಕನ್ಸೆಂಟ್ ಪ್ರೋಸೆಸ್ ಇಸ್ ವೇರ್ ದ ರಿಸರ್ಚರ್ ಅಂಡ್ ಪಾರ್ಟಿಸಿಪೆಂಟ್ಸ್ ಹ್ಯಾವ್ ಎ ಕಾನ್ವರ್ಸೇಷನ್ ಟು ಗಿವ್ ಇನ್ಫಾರ್ಮೇಷನ್ ಅಂಡ್ ಆಫ್ ಟೈಮ್ ಕನ್ಸೆಂಟ್. ಸೊ ದಟ್ ಇಟ್ಸ್ ನಾಟ್ ಎ ಫಾರ್ಮಲ್ ಇನ್ ಪೇಪರ್ ಈಸ್ ಸೈನಿಂಗ್. Even in case of the academic research, usually you are giving a letter to them and to inform them that you are collecting the data. Legal iddidaga matra copies na maadkondu avara hatra namatra irthivi, but not most of the time in legal academic data collection alli maadodilla. Oral consent tagondaga, where literacy, where you are taking oral consent, where literacy is a problem, where you are people, you cannot give a letter to them, ask them to read or give any data. And where there are cultural or political concerns with signing contract like documents, maybe sometimes certain sensitive issues, they don't want to put it on the paper. They agree orally. They agree.